ಅವರ ಉದ್ದೇಶ ನೀವೆಲ್ಲ ಪಾಪ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಇಂಟರ್ಫಿಯರ್ ಆಗಿದ್ದೀರಿ. ಈಶ್ವರಪ್ಪನವರು ಇದರಲ್ಲ ದುರುದ್ದೇಶದಿಂದ ಇಂಟರ್ಫಿಯರ್ ಆಯ್ತಾರೆ ಅವರು ಇಲ್ವಾ? ಅವರು ನನ್ನ ದಾರಿ ತಪ್ಪಿಸೋಕ್ಕೋಸ್ಕರ ಇಂಟರ್ಫಿಯರ್ ಆಯ್ತಾರೆ. ನನ್ನ ಆ ಇದೆಯಲ್ಲ ಲೈನ್ ಅಪ್ ಚೈನ್ ಅಪ್ ಥಿಂಕಿಂಗ್ ಇದೆಯಲ್ಲ, ಅದನ್ನೇನಾದ್ರು ಡಿಸ್ಟರ್ಬ್ ಮಾಡಕ್ ಸಾಧ್ಯನಾ ಅಂತ ನೋಡ್ತಾರೆ. ಅದಕ್ಕೆ ಇಂಟರ್ಫಿಯರ್ ಆಗೋದು ಈಶ್ವರಪ್ಪ. ಹೆಂಗಾದ್ರು ಜಗಳ ನಡೀದೆ ನಡೀತದೆ, ಯಾಕಂದ್ರೆ ಅವ್ರು ಮಾಡದೆ ಮಾತಾಡದೆ ಜಗಳದ ಮಾತುಗಳು, ಜಗಳ ಆಡ್ಲಿ ಅಂತಲೇ ಮಾತಾಡ್ತಾರೆ. ಸೊ ಇರ್ಲಿ ಬಿಡಿ, ಇವೆಲ್ಲ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಇದರಲ್ಲಿ ಡೆಮಾಕ್ರಸಿನಲ್ಲಿ ಇವೆಲ್ಲ ಇರದೆ. ನೀವು ನಾವು ಹೇಳಬೇಕು, ನೀವು ಕೇಳಬೇಕು, ನೀವು ರಿಯಾಕ್ಟ್ ಮಾಡಬೇಕು, ಕ್ರಿಯೆನೂ ಮಾಡಬೇಕು, ಅವೆಲ್ಲ ಇರ್ತದೆ ಡೆಮಾಕ್ರಸಿನಲ್ಲಿ. ಇವೆಲ್ಲ ಇರದೆ, ನಾವು ಎಂಥ ಕಠಿಣ ಶಬ್ದಗಳು ಬಳಸಿದ್ರು ಕೂಡ ಸರ್ಕಾರ ಅದನ್ನ ಸಹಿಸ್ಕೋಬೇಕು. ಅದೇನೇ ಇಲ್ಲ, ಅದು ಪಾರ್ಲಿಮೆಂಟರಿ ಸಿಸ್ಟಮ್, ಅದು ಪಾರ್ಟ್ ಆಫ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಡೆಮಾಕ್ರಸಿ.